ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಇದು ನೀವು ನೋಡ್ತಿದ್ದೀರ ಟಿಪ್ ಹ್ಯಾಕರ್ ಉಲ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ಮೈಲಿಂಗ್ ಪ್ರಿನ್ಸ್ ಉಲ್ಲಾಸ್. ಇದೇನಪ್ಪ ಇದು, ಯಾವುದೋ ಹಳ್ಳಿಲಿ ಬಂದು ಏನೋ ಬ್ಲಾಗ್ ಮಾಡ್ತಾಯಿದ್ದಾನೆ, ಅಥವಾ ಕಾರಲ್ಲಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನೀವು ತಂಬ್ಲೈನ್ನಲ್ಲಿ ನೋಡಿರ್ತೀರಾ, ಹತ್ತತ್ರ 40 ವರ್ಷಗಳ ನಂತರ ಇಲ್ಲಿ ಒಂದು ಹಬ್ಬ ನಡೀತಾ ಇದೆ. 40 ವರ್ಷಕ್ಕೊಂದ್ಸತಿ ಹಬ್ಬ, 40 ಆಗ್ಬೋದು 50 ಆಗ್ಬೋದು, ಅಂಥ ಹಬ್ಬಕ್ಕೆ ನಾವು ಬಂದಿದ್ದೀವಿ. ಇಲ್ಲೇನಪ್ಪ ಅಂದ್ರೆ ಅಲ್ಲಿ ಒಂದು ಊರಲ್ಲಿ, ಅಂದರೆ ನಮ್ಮೂರಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ಸಪ್ರೇಟಾಗಿ ಒಂದು ಹೊರಗಡೆ ಗ್ರೌಂಡ್ ಥರ ಇದೆ, ಅಲ್ಲಿ ನಮಗೆ ಪಾರ್ಕಿಂಗ್ ಮಾಡೋಕೆ ಬಿಟ್ಟಿದ್ದಾರೆ. ನೋಡಿ, ಎಲ್ಲರೂ ಅಲ್ಲೇ ಇದ್ದಾರೆ, ಒಳಗಡೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಜಾತ್ರೆ ಇರುತ್ತಲ್ಲ, ಜಾತ್ರೆ ಮಧ್ಯದಲ್ಲಿ ವೆಹಿಕಲ್ಗಳೆಲ್ಲ ಸುಮ್ಮನೆ ಪ್ರಾಬ್ಲಮ್ಗಳು ಅಂತೇಳ್ಬಿಟ್ಟು ಹೊರಗಡೆನೇ ಬಿಟ್ಟಿದ್ದಾರೆ. ನಾವು ನಮ್ಮ ಕಾರ್ನ ಇಲ್ಲಿ ಸಪ್ರೇಟಾಗಿ ಪಾರ್ಕ್ ಮಾಡಿದ್ದೀವಿ. ನೋಡಿ, ಎಲ್ಲರೂ ಬಂದಿದ್ದ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲೇ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ನೋಡಿ, ಇದೆ ಊರ್ ಎಂಟ್ರೆನ್ಸ್. ಇದು ಊರ್ ಎಂಟ್ರೆನ್ಸ್ ಅಲ್ಲೇ ಬ್ಯಾರಿಗೇಟ್ಗಳೆಲ್ಲ ಹಾಕಿದ್ದಾರೆ. ಆ ಕಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಕೆರೆ, ಕೆರೆ ಹತ್ರ ದೇವ್ರು ಬರುತ್ತೆ, ಇಲ್ಲಿಗೆ ಬಂದು ಇದಾಗೋದು. ಅಲ್ಲಿ ನೋಡಿ, ಅಲ್ಲಿ ದೇವ್ರು ಬರ್ತಾ ಇದೆ, ನಮ್ಮ ದೇವರು ಸಖತ್ತಾಗಿದೆ. ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಅವ್ರವ್ರ ಫೋಟೋಗಳ್ನ ಹಾಕೊಂಡು ಕಟೌಟ್ಗಳು ಹಾಕ್ಬಿಟ್ಟವ್ರೆ. ಇದು ನಮ್ಮ ಮನೆ ದೇವ್ರ ಥರ, ಅಂದರೆ ನಮ್ಮ ಒಗ್ಲಿಗ ಮತ್ತು ಕುಚ್ಚಿಡಿಗ ಇದರಲ್ಲಿ ಒಬ್ಬೊಬ್ರದ್ದು ಒಂದು ಈಗ ಮಂಡಿ ಅಂತ ಒಂದು ದೇವರು. ಇದನ್ನು ಅಲ್ಲಿ ನಾನು ಕೆರೆ ಅಂತ ತೋರಿಸಿದ್ನಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಕೆರೆ ಮಧ್ಯದಲ್ಲಿ ಕೂರಿಸ್ಬಿಟ್ಟು ಪೂಜೆ ಮಾಡೋದು. ಇದು ಯಾವ ಥರಪ್ಪ ಅಂದರೆ, ಆಗಿನ ಕಾಲದ ನಮ್ಮ ಹಿರಿಕರುಗಳೆಲ್ಲ ಒಂದೊಂದು ಪಂಗಡ ಥರ ಗುಂಪು ಥರ ಮಾಡಿಕೊಂಡು, ಅಂದರೆ ಗುಂಪು ಅಂದರೆ ಏನು ಜಗಳ ಆಡೋಂಥ ಗುಂಪುಗಳೆಲ್ಲ, ಅಂದರೆ ಗುಂಪು ಥರ ಮಾಡಿಕೊಂಡು, ಅಂದರೆ ಇಷ್ಟಿಷ್ಟು ಊರು ಒಂದೊಂದು ಗುಂಪು ಅಥವಾ ಕುಲ ಥರ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ಅಂತ ನನಗೂ ಗೊತ್ತಿಲ್ಲ, ಅದನ್ನು ಮಾಡಿಕೊಂಡು ಆ ಊರುಗಳಿಂದ ಅವ್ರವ್ರ ದೇವ್ರನ್ನ ಕರ್ಕೊಂಡು ಇಲ್ಲಿ ಕಾಮ್ಗನಹಳ್ಳಿ ಅಂದರೆ ಪಟ್ನಾಗನಹಳ್ಳಿ ಅಂತ ಇದೆ ಈ ಊರು, ಅಲ್ಲಿಗೆ ಎತ್ತಿನ ಗಾಡಿ ಮೂಲಕ ಕರ್ಕೊಂಬರೋರು, ತೊಗೊಂಬರೋರು, ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಹಬ್ಬದ ಥರ ಸೆಲೆಬ್ರೇಟ್ ಮಾಡಿಕೊಂಡು ಹೋಗೋರು. ಅದನ್ನು ಪ್ರತಿ ವರ್ಷ ಮಾಡ್ಕೊತಾರೆ. ಬಟ್ ಈ ಥರ ಎತ್ತಿನ ಗಾಡಿ ಬಂಡಿಗಳೆಲ್ಲ ಬರೋದು ಕೆಲವೊಮ್ಮೆಗಳು ಮಾತ್ರ. ಅದಕ್ಕೆ ಈ ವರ್ಷ ಅದು ಕಾಲ ಕೊಡ್ಕೊಂತಿರೋದು, ಯಾಕಂದರೆ ಪೂಜಾರು ಅಂದರೆ ನಮ್ಮ ಏನು ದೇವ್ರಿಗೆ ಪೂಜಾರಿದ್ದಾರೋ ಅವರು ಅವ್ರ ಮಗನಿಗೆ ಇವಾಗ ಪಟ್ಟ ಕಟ್ತಾ ಇದ್ದಾರೆ. ಸೊ ಅದರಿಂದ ಇವಾಗ 40 ವರ್ಷ ಆದಮೇಲೆ ನಮ್ಗೆ ಇವಾಗ ಇದು ಜಾತ್ರೆ ನಡೀತಾ ಇರೋದು. ನೋಡಿ, ಇದೆಲ್ಲ ಅದೇ ಬಂಡಿಗಳು, ಒಂದೊಂದು ಊರದು ಒಂದೊಂದು ಇದ್ರದ್ದು ಬಂಡಿಗಳು. ಈಗೇನು ಟೋಟಲಿ ಇವಾಗ ಬಂದಿರೋದು 10 ಬಂಡಿಗಳಿದ್ದಾವೆ ಟೋಟಲು. ಒಂದೊಂದು ಅಮಾಸೆಗೆ 30 ಬಂಡಿಗಳೇನೋ ಇದೆ ಅಂತ ಹೇಳಿದ್ರು. ನೋಡಿ, ಎಲ್ಲ ಆಗಿನ ಕಾಲದ ಬಂಡಿಗಳು ಎಲ್ಲ ನೋಡಿ, ಚಕ್ರಗಳು ಆಗಿನ ಕಾಲದಲ್ಲಿದೆ, ಈಗಿನ ಕಾಲದ ಥರ ಇಲ್ಲ, ಎಲ್ಲ ಇದೆ. ಇದೆ ಇದರಲ್ಲೇ ಅವ್ರವ್ರ ಊರುಗಳ ದೇವರುಗಳನ್ನ ಕರ್ಕೊಂಬರೋರು. ನೋಡಿ, ನಾನು ಆಗಲೇ ಹೇಳ್ದಂಗೆ ಈ ಕೆರೆ ಮಧ್ಯ ದೇವ್ರನ್ನ ಕರ್ಕೊಂಬಂದು ಈ ಬಂಡಿಗಳನ್ನ ಅದ್ರ ಸುತ್ತ ಒಂದು ರೌಂಡ್ಗಳು ಹಾಕಿಸಿ
ಆಮೇಲೆ ಅದ್ರ ಹಿಂದೆ ನಿಲ್ಲಿಸಿ ಪೂಜೆ ಮಾಡ್ತಾರೆ ಅಂತ. ಈಗ ನೋಡಿ ಅದೇ ನಡೀತಾ ಇದೆ, ಎಲ್ಲ ಬಂಡಿಗಳನ್ನು ಅದ್ರ ಸುತ್ತ ರೌಂಡ್ ಓಡಿಸ್ತಾ ಇದ್ದಾರೆ. ಮತ್ತೆ ಈ ಜಾತ್ರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಎಲ್ಲಾ ಹೆಣ್ಮಕ್ಳಿಗೂ ತನ್ನ ತವ್ರ ಮನೆಯಿಂದ ಅರ್ಶಿನ ಕುಂಕುಮ ಮತ್ತು ಬಟ್ಟೆಗಳನ್ನ ತಂದು ಕೊಡ್ತಾರೆ. ಅದೊಂದು ಸಂಪ್ರದಾಯ, ಯಾಕೆಂದರೆ ಹೆಣ್ಮಗಳು ತಮ್ಮ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿರ್ತಾರಲ್ಲ, ಅದಕ್ಕೋಸ್ಕರ ಅವರು ತವ್ರ ಮನೆಯಿಂದ ಎಲ್ಲ ತಂದು ಮಾಡ್ತಾಯಿದ್ದಾರೆ. ನಮ್ಮ ಅಮ್ಮಗೆ ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಮನೆ ಕಡೆಯವರು ಮಾಡ್ತಾಯಿದ್ದಾರೆ. ಈಗ ನಮ್ಮಮ್ಮ ನಮ್ಮ ಅತ್ತೆದರಿಗೆ ಮಾಡ್ತಾರೆ, ಯಾಕೆಂದರೆ ನಮ್ಮ ಅಪ್ಪನ ತಂಗಿದಿರು ಇವರೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಹೋಗ್ತಾರೆ. ಮಡ್ಲಕ್ಕಿ ಅಂದರೆ ಅದೇ ತೆಂಗಿನಕಾಯಿ ಅಕ್ಕಿ ಬೆಲ್ಲ ಆ ಥರ ಮತ್ತು ಬಟ್ಟೆ ಇನ್ನೆಲ್ಲ ಕೊಡೋವಂಥದ್ದು ಅನ್ನ ಮಡ್ಲಕ್ಕಿ ಅಂತ ಕರೀತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಅತ್ತೆದರು ಬಲವಂತದಿಂದ ನನ್ನ ಮತ್ತು ನಮ್ಮ ಅಣ್ಣ ಕಾಲಕ್ಕೆ ಬೀಳಿಸ್ಕೊಂಡ್ಬಿಟ್ರು ಅಂತ ತಮಾಷೆಗೆ. ನಾವು ದೊಡ್ಡವರಲ್ವ ಅಂತ ಹೇಳ್ಬಿಟ್ಟು ಕಾಲಿಗೆ ಎಲ್ಲ ಬಿದ್ವಿ. ಆದರೂ ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ ನಾವು ಕಾಲಿಗೆ ಬೀಳೋದನ್ನು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ, ಅಲ್ಲಿವರೆಗೂ ಎಷ್ಟು ದೂರದವರೆಗೂ ಜನ ಕಾಣಿಸ್ತಿದ್ದಾರೆ. ಇಷ್ಟು ಜನ ಇರೋಂಥ ಒಂದು ಜಾತ್ರೆನ ನಾನು ಫಸ್ಟ್ ಟೈಮ್ ಪ್ರೆಸೆಂಟಾಗಿ ನೋಡಿದ್ದು. ಟಿ ವಿಲೆಲ್ಲ ನೋಡಿದ್ದೀನಿ, ಬಟ್ ಪ್ರೆಸೆಂಟಾಗಿ ಜನ ನೋಡಿರೋದು ಫಸ್ಟ್ ಟೈಮು. ಇದಿಷ್ಟು ಈ ವಿಡಿಯೋದ ಒಂದು ಮಾಹಿತಿ. ತುಂಬ ವರ್ಷಗಳ ನಂತರ ಒಂದು ಜಾತ್ರೆ ನಡೀತು, ಅದು 40 ವರ್ಷದ ಮೇಲೆ ನಡೆದಿರೋಂಥ ಜಾತ್ರೆ, ಅದೆಲ್ಲ ನೀವು ನೋಡಲಿ ಅಂತ ಹೇಳ್ಬಿಟ್ಟು ಒಂದು ಬ್ಲಾಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೆಲ್ಲ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು, ಅಮೌಂಟ್ ಯಾವುದೇ ಥರ ಕಟ್ಟಂಗಿಲ್ಲ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬೈ ಬೈ.